ನಮಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಸಂವಿಧಾನದ ಪ್ರಿಲ್ಯೂಡಲ್ಲೇ ಬರೆದಿರೋ ಪ್ರಕಾರ ನಮ್ಮದು ಫೆಡರಲ್ ಸ್ಟೇಟ್ಸ್ ಫೆಡ್ರಲ್ ಆಫ್ ಸ್ಟೇಟ್ಸ್ ಒಕ್ಕೂಟ ವ್ಯವಸ್ಥೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಕ್ಕೂಟ ವ್ಯವಸ್ಥೆ ಹಂತ ಹಂತಾಗಿ ಇತ್ತೀಚಿನ ದಿನಗಳಲ್ಲಿ ಅಂತಲೇ ಹೇಳಕ್ಕೆ ಬರಲ್ಲ ಸ್ವಾತಂತ್ರ್ಯ ನಂತರ ಕ್ರಮೇಣ ಹಂತ ಹಂತವಾಗಿ ಅದನ್ನು ದುರ್ಬಲಗೊಳಿಸುವಂತಹ ಒಂದು ಕೇಂದ್ರ ಸರ್ಕಾರದ ಸರ್ವಾಧಿಕಾರದ ಕಡೆಗೆ ಕೊಂಡೊಯ್ಯುವಂತಹ ಕೆಲಸ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಬಂದಿವೆ ಯಾವಾಗ ಒಕ್ಕೂಟ ವ್ಯವಸ್ಥೆ ದುರ್ಬಲವಾಗುತ್ತಾ ಹೋಗುತ್ತೋ ಆಗ ರಾಜ್ಯಗಳು ದುರ್ಬಲವಾಗ್ತವೆ ತನ್ನಂತಾನೆ ಅಲ್ಲಿನ ಭಾಷೆ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಹಿತಾಸಕ್ತಿ ಎಲ್ಲವೂ ದುರ್ಬಲವಾಗ್ತಾನೆ ಹೋಗ್ತವೆ ಮೊದಲನೇದಾಗಿ ಕನ್ನಡಕ್ಕೆ ಒಂದಷ್ಟು ನೇರವಾದ ಪ್ರಾಬ್ಲಮ್ಗಳಿದ್ದಾವೆ ಆ ನೇರವಾದ ಪ್ರಾಬ್ಲಮ್ಗಳನ್ನೂ ನೋಡಿದ ತಕ್ಷಣ ನಾವೆಲ್ಲ ಎದ್ದು ನಿಲ್ತೀವಿ ಎಲ್ಲ ಸಂಘಟನೆಗಳು ಹೋರಾಡ್ತೀವಿ ಅದಕ್ಕೆ ಪರಿಹಾರವನ್ನು ದೊರಕಿಸ್ಕೊಳ್ತೀವಿ ಆದರೆ ಇನ್ನೊಂದಷ್ಟು ಯಾರಾದರೂ ನಮ್ಮ ಮೇಲೆ ನೇರವಾಗಿ ಕತ್ತಿನೋ ಅಥವಾ ಕಡ್ಗಾನೋ ಹಿಡ್ಕೊಂಡು ಯುದ್ಧಕ್ಕೆ ಬಂದರೆ ನಾವು ಎದುರಿಸ್ಬೋದು ಓಡೋಗ್ಬೋದು ಏನೋ ಒಂದು ಮಾಡ್ಬೋದು ಆದರೆ ಇನ್ನೊಂದು ಕೆಲವು ಈ ಅನ್ನಕ್ಕೆ ಗೊತ್ತಿಲ್ಲದೆ ವಿಷ ಹಾಕಿ ನಿಧಾನಕ್ಕೆ ಕೊಲ್ಲುವಂಥ ತರದವು ಅದರಲ್ಲಿ ಮುಖ್ಯವಾಗಿ ಒಂದು ಜಿ ಎಸ್ ಟಿ ಸರ್ ದಯವಿಟ್ಟು ರಾಷ್ಟ್ರಮಟ್ಟದ ನೇತರ ನೇತಾರರಾಗಿ ನೀವು ಆ ಜಿ ಎಸ್ ಟಿಯನ್ನು ದಯವಿಟ್ಟು ವಿರೋಧಿಸಬೇಕು ಅದು ಬದಲಾಗಬೇಕು ಯಾವಾಗ ಒಬ್ಬ ವ್ಯಕ್ತಿಯಿಂದ ಹಿಡಿದು ಒಂದು ಸಂಸ್ಥೆಯಿಂದ ಹಿಡಿದು ಒಂದು ಪಕ್ಷದಿಂದ ಹಿಡಿದು ಒಂದು ದೇಶ ಯಾವುದೇ ಆಗಲಿ ಆರ್ಥಿಕ ಸ್ವಾತಂತ್ರ್ಯ ಅದಕ್ಕಿಲ್ಲ ಅಂದರೆ ಅದಕ್ಕೆ ಬೆಲೆ ಇಲ್ಲ ನನ್ನ ಔಷಧಿಯನ್ನು ನಾನು ಕೊಳ್ಳಲಾಗದಿದ್ದರೆ ನನ್ನ ಅನ್ನವನ್ನು ನಾನು ಕೊಳ್ಳಲಾಗದಿದ್ದರೆ ಅದಕ್ಕೆ ಆರ್ಥಿಕ ಸಂಪನ್ಮೂಲ ನನ್ನಲ್ಲಿ ಇಲ್ಲ ಅಂತ ಆದರೆ ನಾನು ದುರ್ಬಲ ನಾನು ಸತ್ತು ಹೋಗುವುದು ಉತ್ತಮ ಅಂಥ ಸ್ಥಿತಿಗೆ ರಾಜ್ಯಗಳನ್ನು ತಳ್ಳಲಾಗ್ತಿದೆ ಜಿ ಎಸ್ ಟಿ ಅನ್ನೋದು ಏನು ಬಂದಿದೆ ಮೊದಲು ನಮ್ಮ ಟ್ಯಾಕ್ಸನ್ನು ನಾವು ಸಂಗ್ರಹಿಸ್ಕೋತಿದ್ವಿ ಅದರಲ್ಲಿ ಒಂದು ಪಾಲನ ಕೇಂದ್ರಕ್ಕೆ ಕೊಡ್ತಾ ಇದ್ವಿ ಈಗ ಎಲ್ಲ ಟ್ಯಾಕ್ಸನ್ನು ಅವರು ಸಂಗ್ರಹಿಸಿ ಅದರ ಒಂದು ಪಾಲನ ಕೊಡಬೇಕು ಅಂತ ಕರಾರು ಮಾಡ್ಕೊತಾರೆ ಕರಾರು ಮಾಡಿದ ಮೇಲೆ ಕೊಡ್ತಾ ಇಲ್ಲ ಎಲ್ಲಿಯವರೆಗೆ ನಮ್ಮನ್ನು ಜೋಕಾಗಿ ಅವ್ರು ಬಳಸ್ಕೊಳ್ತಾರೆ ಅಂದರೆ ನಿಮಗೆ ಕೊಡಬೇಕಾದ ಪಾಲನ್ನ ಕೊಡೋಕ್ಕಾಗ್ತಿಲ್ಲ ಆದರೆ ನಿಮಗೆ ಸಾಲ ಕೊಡ್ತೀವಿ ಅಂತಾರೆ ಒಂದು ಕೇಂದ್ರ ಸರ್ಕಾರದಂಥ ಕೇಂದ್ರ ಸರ್ಕಾರವೇ ಒಂದು ಕೊಟ್ಟ ವಾಗ್ದಾನವನ್ನು ನೆರವೇರಿಸೋಕೆ ಅಂದರೆ ಎಷ್ಟು ಇರಬಹುದು ಅದರಲ್ಲೂ ದಕ್ಷಿಣದ ಭಾರತದ ರಾಜ್ಯಗಳಿಗೆ ಈ ವಿಷಯದಲ್ಲಿ ಬಹಳ ಅದರಲ್ಲೂ ನಾವು ಕರ್ನಾಟಕದವರು ನಿಮಗೆ ಇದೆಲ್ಲ ಗೊತ್ತಿರೋ ವಿಷಯವೇ ಆದರೆ ನಾನು ಕನ್ನಡಿಗರ ಪರವಾಗಿ ಇದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕಟ್ಟುವ ತೆರಿಗೆಯ ನಾವು ನೂರು ರೂಪಾಯಿ ತೆರಿಗೆ ಕಟ್ಟಿದರೆ ನಮಗೆ ಕೇಂದ್ರ ವಾಪಸ್ ಕೊಡುವುದು ಕೇವಲ ಇಪ್ಪತ್ತು ರೂಪಾಯಿ ಅದೇ ಉತ್ತರದ ರಾಜ್ಯಗಳು ಅವರು ಕಟ್ಟುವ ನೂರು ರೂಪಾಯಿ ತೆರಿಗೆಗೆ ಇನ್ನೂರ ಎಪ್ಪತ್ತು ರೂಪಾಯಿಗೂ ಜಾಸ್ತಿ ಅನುದಾನವನ್ನು ಪಡಿತಾರೆ ಈ ಮಲತಾಯಿ ಧೋರಣೆಯನ್ನು ತಾವು ದಯವಿಟ್ಟು ಕೇಂದ್ರದ ಮಟ್ಟದಲ್ಲಿ ವಿರೋಧಿಸಬೇಕು ಈ ವಿಷಯದಲ್ಲಿ ನಾವು ತಮಿಳ್ನಾಡನ್ನೊಂದಿಗೆ ಬಹಳಷ್ಟು ವಿಷಯಗಳಲ್ಲಿ ನಮಗೆ ವಿರೋಧಗಳಿರ್ಬೋದು ಆದರೆ ಈ ವಿಷಯಗಳಲ್ಲಿ ತಮಿಳ್ನಾಡನ್ನು ನಾವು ಮಾದರಿಯಾಗಿ ತಗೋಬೇಕು ಅವ್ರು ಯಾವತ್ತೂ ಅವರ ಹಿತ ಇವನ್ ಇವಾಗ ಏನು ಆಡಳಿತ ಮಾಡ್ತಿರೋ ಸ್ಟಾಲಿನ್ ಅವರಿಂದ ಹಿಡಿದು ಎ ಎ ಐ ಡಿ ಎಂ ಕೇ ಇರಲಿ ಡಿ ಎಂ ಕೇ ಅಲ್ಲಿ ರಾಜ್ಯದ ಹಿತವನ್ನು ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಜಲ್ಲಿಕಟ್ಟು ಹೋರಾಟ ಆಗಿರ್ಬೋದು ಅಥವಾ ಈ ಹಿಂದೆ ನಾವು ಬಗ್ಗಿದ ಕಾರಣಕ್ಕೆ ನಮ್ಮಲ್ಲಿ ಮೂರು ತ್ರಿಭಾಷಾ ಸೂತ್ರ ಇದೆ ಶಿಕ್ಷಣದಲ್ಲಿ ಆದರೆ ಅಲ್ಲಿ ದ್ವಿಭಾಷೆ ಸೂತ್ರವನ್ನು ದಕ್ಕಿಸಿಕೊಂಡ ಗಟ್ಟಿಗರವರು ನಮ್ಮಲ್ಲೂ ಆ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಜಿ ಎಸ್ ಟಿಯಲ್ಲಿ ಆಗ ನಮಗೆ ಆಗ್ತಿರುವಂಥ ಅನ್ಯಾಯ ಸರಿ ಹೋಗಬೇಕು ಚಿಕ್ಕ ಚಿಕ್ಕದಾಗಿ ಪಾಯಿಂಟ್ಸ್ಗಳು ಹೇಳೋಕೆ ಇಷ್ಟಪಡ್ತೀನಿ ಮೂರನೇದಾಗಿ ಉದ್ಯೋಗಗಳು ಇವತ್ತು ನಮ್ಮ ಬ್ಯಾಂಕ್ಗಳಲ್ಲಿ ಮಂಡ್ಯ ಆದಂಥ ಊರುಗಳಲ್ಲಿ ಅಥವಾ ತೀರ್ಥಹಳ್ಳಿಯಾದಂಥ ಊರುಗಳಲ್ಲೂ ಹಿಂದಿ ಅವ್ರನ್ನ ತುಂಬಿದ್ದಾರೆ ಬ್ಯಾಂಕ್ ಇರ್ಬೋದು ರೈಲೆ ಇರ್ಬೋದು ಅಥವಾ ಅದರಿಂದ ಆಚೆಗೆ ಬಂದರೆ ಖಾಸಗಿಯಾಗಿ ಒಂದು ಮಾಲ್ಗೆ ಹೋದರೆ ಅದು ಕರ್ನಾಟಕನೇ ಅಲ್ಲ ಅದು ಅದೊಂದು ಉತ್ತರ ಭಾರತೀಯ ವಸಾಹತು ಥರ ನಿಮಗೆ ಫೀಲ್ ಆಗುತ್ತೆ ಅಲ್ಲಿ ಮೊದಲು ಕಾಲಿಟ್ಟ ತಕ್ಷಣ ಒಬ್ಬ ಸೆಕ್ಯೂರಿಟಿ ಏನಿರ್ತಾನೆ ಅವನಿಂದ ಹಿಡಿದು ಆ ಎಲ್ಲ ಶಾಪ್ಗಳಿಂದ ಹಿಡಿದು ಅಲ್ಲಿ ನಮಗೆ ಕನ್ನಡದ ಒಂದು ವಾತಾವರಣವೇ ಕಂಡು ಬರಲ್ಲ ಅಲ್ಲಿ ಸಣ್ಣದಾಗಿ ಹೇಳಬೇಕಂದ್ರೆ ನನ್ನ ಅಪಾರ್ಟ್ಮೆಂಟಿಗೆ ನನ್ನ ತಾಯಿ ಬಂದಿದ್ದರು ನಾನು ಅವ್ರನ್ನ ಸೂಪರ್ ಮಾರ್ಕೆಟ್ ಸ್ವಲ್ಪ ಅಮ್ಮನೂ ಓಡಾಡಲಿ ಅವ್ರಿಗೂ ಗೊತ್ತಾಗ್ಲಿ ಅಂತ ಸೂಪರ್ ಮಾರ್ಕೆಟ್ಗೆ ತರಕಾರಿ ತರ ಕಳಿಸಿದೆ ಅವ್ರನ್ನ ಅವರು ಸ್ವಲ್ಪ ಹೊತ್ತ ಮೇಲೆ ಬಹಳ ಒಂದು ಬೇಸರದಿಂದ ಮನೆಗೆ ಬಂದರೂ ನಂಗೆ ತರಲಿಕ್ಕಾಗಿಲ್ಲ ಅಂದರೆ ಯಾಕೆ ಅಂದರು ಬೆಂಡೆಕಾಯಿ ಕೇಳ್ತಿದ್ದಾರೆ ಇವರು ಬೆಂಡೆಕಾಯಿ ಅಂದರೆ ಅವನಿಗೇನಂತ ಗೊತ್ತಾಗ್ತಿಲ್ಲ ಅದಕ್ಕೆ ಲೇಡೀಸ್ ಫಿಂಗರ್ ಅನ್ನಬೇಕು ಅಥವಾ ಬೆಂಗನ್ ಅನ್ಬೇಕು ಅಂತ ನನ್ನ ತಾಯಿ ಗೊತ್ತಿಲ್ಲ ನನ್ನ ತಾಯಿ ಇದೇ ಮಣ್ಣಿನಲ್ಲಿ ಹುಟ್ಟಿದವಳು ಅವಳಿಗೆ ವ್ಯವಹಾರ ಮಾಡೋಕ್ಕಾಗಿಲ್ಲ ಅದೇ ಪಕ್ಕದ ಮನೆಯವರು ಉತ್ತರ ಭಾರತದವರು ತಾಯಿ ಬಂದಿದ್ದರು ಎರಡು ದಿನಕ್ಕೋಸ್ಕರ ಅವರು ಈಸಿಯಾಗಿ ಹೋಗಿ ಬೇಂಗನ ದೇವು ಅಂತೇಳಿ ತೊಗೊಬಂದರು ಸೊ ನಮ್ಮ ನಾಡಿನಲ್ಲೇ ನಾವೇ ಅನಾಥರಾಗುವಂಥ ಒಂದು ಪರಿಸ್ಥಿತಿ ಇವತ್ತು ಇದೆ ದಯವಿಟ್ಟು ಇದನ್ನು ನಿವಾರಿಸಬೇಕು ಮೊದಲನೇದಾಗಿ ನನ್ನ ನನ್ನ ಆಗಿ ಹೇಳಬೇಕು ಅಂದರೆ ಕನ್ನಡತನ ಇಲ್ಲೆಲ್ಲ ಬೆಳಿಬೇಕು ಸರ್ ಯಾರೇ ಯಾವ ರಾಜ್ಯದ ಯಾರೇ ಬಂದು ಬೇಕಾದರೂ ಕೆಲಸ ಮಾಡಲಿ ಅವರು ಒಂದು ನಿರ್ದಿಷ್ಟ ಅವಧಿ ಇಷ್ಟರೊಳಗೆ ಒಂದು ಸಾಮಾನ್ಯ ಕನ್ನಡ ತೀರಾ ಅವರು ಪಂಡಿತರಾಗಬೇಕಂತ ಯಾರು ಬಯಸೋದಿಲ್ಲ ಸಾಮಾನ್ಯ ಕನ್ನಡವನ್ನು ಜನರೊಂದಿಗೆ ವ್ಯವಹರಿಸುವಂಥ ಕನ್ನಡವನ್ನು ಕಲಿಯುವಂಥ ಆಡಳಿತಾತ್ಮಕ ನಿರ್ಧಾರಗಳನ್ನ ತಾವು ತಗೋಬೇಕು ಸರ್ ಆ ಮೂಲಕ ಕನ್ನಡಿಗರಿಗೆ ಒಂದು ಭದ್ರತೆಯ ನೆಲೆಯನ್ನು ಕಲ್ಪಿಸ್ಕೊಡ್ಬೇಕು ಕೊನೆಯದಾಗಿ ನಾನು ನಿಮ್ಮ ಹತ್ರ ಜಾಸ್ತಿ ಸಮಯ ತೊಗೊಳ್ಳಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಕುವೆಂಪು ಅವರು ಹೇಳಿದರು ಕನ್ನಡದ ವಿಷಯಕ್ಕೆ ಬಂದಾಗ ನಾನು ಬುಲ್ಡೋಸರ್ನಂತೆ ಮುನ್ನುಗ್ತೇನೆ ಯಾರು ಬಂದರೂ ಅಪ್ಪಚ್ಚಿ ಮಾಡ್ಕೊಂಡು ದಯವಿಟ್ಟು ಈ ನಿಲುವನ್ನು ನೀವು ಇಟ್ಕೋಬೇಕು ನೀವು ಬುಲ್ಡೋಸರ್ನಂತೆ ಮುನ್ನುಗ್ಗಿದರೆ ಕನ್ನಡ ವಿಷಯಕ್ಕೆ ಬಂದಾಗ ಸರ್ ದಯವಿಟ್ಟು ಯಾರ ಮರ್ಜಿಯನ್ನು ನೋಡಬೇಡಿ ಸರ್ ಯಾಕಂದರೆ ಬೀದರಿಂದ ಚಾಮರಾಜ ತನಕ ನಮ್ಮ ಕನ್ನಡಿಗರನ್ನ ಒಂದು ತಂತುವಲ್ಲಿ ಬಂಧಿಸುವಂಥ ಯಾವುದಾದ್ರೂ ವಿಷಯ ಇದ್ದರೆ ಅದು ಕನ್ನಡ ಮಾತ್ರ ನಾವು ಒಂದು ಪಕ್ಷಕ್ಕೆ ಸೇರಲ್ಲ ಒಂದು ಧರ್ಮದಲ್ಲೂ ಸೇರಲ್ಲ ನಾವು ಒಂದು ಬ ಆಚಾರ ವಿಚಾರಗಳಲ್ಲೂ ಸೇರಲ್ಲ ಆದರೆ ಕನ್ನಡ ಮಾತ್ರ ನಮ್ಮನ್ನು ಸೇರಿಸಬಲ್ಲದು ದಯವಿಟ್ಟು ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ಆಡಳಿತದಲ್ಲಿ ಮುಂದೆ ಬಂದಾಗ ತಂದರೆ ಅದು ಕನ್ನಡದ ಕನ್ನಡ ನಾಡಿಗೆ ನೀವು ಮಾಡುವ ದೊಡ್ಡ ಸೇವೆ ಆಗುತ್ತೆ ಖಂಡಿತ ನಾವೆಲ್ಲ ನಿಮಗೆ ಋಣಿಯಾಗಿರ್ತೀವಿ